ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ವಾರ್ಡ್ ನಂಬರ್ 1 ಮತ್ತು 2 ವ್ಯಾಪ್ತಿಯಲ್ಲಿ ಬರುವ ಆನಮೂಲ ಕಾಲೋನಿ, ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಆಗಿರುವಂತಹ ಬಡಾವಣೆ ಇದ್ದು ಸಾಕಷ್ಟು ನಿವೇಶನಗಳು ಮಾರಾಟವಾಗಿ ಸುಮಾರು 46 ಮನೆಗಳು ನಿರ್ಮಾಣವಾಗಿದ್ದು 343 ಮತದಾರರು, ಸುಮಾರು 800ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ರೂ ಕೂಡ ಮೂಲ ಸೌಕರ್ಯಗಳೇ ಇಲ್ಲ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ವಾರ್ಡ್ನಲ್ಲಿ ನಿವಾಸಿಗಳೊಂದಿಗೆ ಮಚ್ಚರದಾನಿ ಹಾಗೂ ಮನವಿ ನೀಡಿದ ರಿಸೀವ್ಡ್ ಪ್ರತಿಯನ್ನ ಪ್ರದರ್ಶಿಸಿ ಪ್ರತಿಭಟನೆ ಮಾಡಿದಾಗ ಕಳೆದ 2018 ಇಲ್ಲಿಯ ತನಕ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದ್ರು. ಕುಡಿಯುವ ನೀರು, ವಿದ್ಯುತ್, ಚರಂಡಿ, ಬೀದಿ ದೀಪ, ರಸ್ತೆ, ಯಾವುದು ಕೂಡ ಮೂಲಭೂತ ಸೌಕರ್ಯವಿಲ್ಲ. ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಚರಂಡಿ ಇಲ್ಲದಿರುವುದರಿಂದ ರಸ್ತೆಯಲ್ಲಿ ನೀರು ಹರಿದು ಗಂಭೀರವಾಗ್ತಾ ಇದೆ. ಸೊಳ್ಳೆಗಳ ಉತ್ಪನ್ನ ಕೇಂದ್ರ ಸ್ಥಾನವಾಗಿ ಮಾರ್ಪಟ್ಟಿದೆ. ಇವೆಲ್ಲವುಗಳನ್ನ ಒದಗಿಸಿದ ಆಡಳಿತ ಬಗ್ಗೆ ನಿವಾಸಿಗಳು ತಮಗೆ ದೂರು ಸಲ್ಲಿಸಿದ್ದು 5 ವರ್ಷಗಳೇ ಕಳೆದು ಕೂಡ ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸದೇ ಇರೋದ್ರ ನೋಡಿದ್ರೆ ಇವರು ನಗರಸಭೆ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದಾರೋ ಇಲ್ಲವೋ ಎಂಬುದು ಅನುಮಾನ ಮೂಡಿಸ್ತಾ ಇದೆ. ಪ್ರತಿ ವರ್ಷ ತೆರಿಗೆ ಪಾವತಿಸುತ್ತಾ ಬರ್ತಾ ಇದ್ರೂ ಇವರಿಗೆ ಯಾವುದೇ ಸವಲತ್ತು ಕೊಟ್ಟಿರುವುದಿಲ್ಲ. ಭೀಮನದಿಂದ 50 ಕಿಲೋಮೀಟರ್ ದೂರದ ಗುರುಮಠಕಲ್ಗೆ ಕುಡಿಯುವ ನೀರು ಪೂರೈಕೆ ಆಗ್ತಾ ಇದೆ. ಆದ್ರೆ ಜಿಲ್ಲಾಡಳಿತ ಭವನದಿಂದ ಕೇವಲ 1/4 ಕಿಲೋಮೀಟರ್ ಇರುವಂತಹ ಬಡಾವಣೆಗೆ ಕನಿಷ್ಠ ನೀರು ಕೊಡಲು ಆಗಿಲ್ಲ. ಇನ್ಯಾವುದೇ ಮೂಲ ಸೌಕರ್ಯ ಕೊಟ್ಟಿಲ್ಲದಿರೋದ್ರಿಂದ ರಾತ್ರಿ ವಿಷ ಜಂತುಗಳ ಕಾಟ ಹೆಚ್ಚಾಗಿದೆ. ರಾತ್ರಿಯಾದ್ರೆ ಸಾಕು, ಮಕ್ಕಳು ಪೋಷಕರು ಭಯದ ವಾತಾವರಣದಲ್ಲಿ ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗೆ ಹೋಗಲು ರಸ್ತೆ ಸರಿ ಇಲ್ಲದಿರುವ ಕಾರಣ ಆಟೋಗಳು ಪಲ್ಟಿಯಾಗಿದೆ. ರಸ್ತೆ ಬದಿ ಚಾಲಿ ಕಂಟಿ ಬೆಳೆದಿರೋದ್ರಿಂದ ದಾರಿ ಕಾಣದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಸ ನಿರ್ವಹಣೆ ವಾಹನ ಬಂದೇ ಇಲ್ಲ. ಕಸವನ್ನ ಒಂದೆಡೆ ಗುಡಿಸಿ ಬೆಂಕಿ ಹಚ್ಚಿ ವಾರ್ಡಿನ ಜನರೇ ನಿರ್ವಹಿಸ್ತಾ ಇದ್ದಾರೆ ಎಂದು ಅವರು ದೂರಿದ್ದಾರೆ. ಚಳಿಗಾಲದಲ್ಲಿಯೇ ಈ ಪರಿಸ್ಥಿತಿ ಇದ್ದು ಮಳೆಗಾಲದಲ್ಲಿ ರಸ್ತೆ ಇಲ್ಲದ ವಾರ್ಡ್ನಲ್ಲಿ ರಸ್ತೆ ತಗ್ಗು ಗುಂಡಿ ತುಂಬಿ ಸಂಕಷ್ಟ ಎದುರಿಸುವಂತಾಗುತ್ತೆ. ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರಿಗೆ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಮೂಲ ಸೌಕರ್ಯವನ್ನ ಕೂಡಲು ಮುಂದಾಗಬೇಕು. ಇಲ್ಲವಾದಲ್ಲಿ ಸೇಡ ಮುಖ್ಯ ರಸ್ತೆನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಅಂತ ಎಚ್ಚರಿಕೆ ರವಾನಿಸಿತು. ಇಸ್ ಮೆಹಲ್ಲೆ ಮೇ ಆಕೆ ಅನ್ಮೋಲ್ ಕಾಲೋನಿ ಮೇ ಆಕೆ 10 ಸಾಲ ಹೊರ ಹಮ್ಲೋಗ ಅಬ್ ತಕ್ ಲೈಟ್ ನೀ ಹೇ ಯಾ ಪರ್ ನಲ್ ಕಾ ಪಾನಿ ಕಿ ಬಹುತ್ ಸಖ್ತಿ ಹೇ ಪಾನಿ ನೈ ಮಿಲ್ ರಹಾ ಹಮಾರೆ ಕೋ ಯಾ ಪರ್ ತಕ್ಲೀಫ್ ಹೈ ಬಹುತ್ ರಸ್ತಾ ನೀ ಹೇ ಹಮಾರೆ ಕೋ ರೋಡ್ ನೀ ಹೇ ಆನೆ ಕೆ ವಾಸ್ತೆ ಔರ್ ಜೋ ಹೈ ಸೋ ಬೋರಿಯಾ ನೀ ಹೇ ಪಾನಿ ಜಾನೆ ಕೆ ವಾಸ್ತೆ ಬಹುತ್ ತಕ್ಲೀಫ್ ಹೈ ಹಮಾರೆ ಕೋ ಯಾ ಪರ್ ಹಮ್ ಬಹುತ್ ಮುಶ್ಕಿಲ್ ಮೇ ಹೈ ಹಮಾರೆ ಕೋ ಯೆ 5 ಚೀಜೋಂ ಕಿ ಬಹುತ್ ಜರೂರತ್ ಹೈ. ನಂಬರ್ 1 ಮತ್ತು 2 ಸಾರ್ವಜನಿಕರು ಓಡಾಡಕ್ಕ ಭಾಳ ತೊಂದರೆ ಆಗ್ಲತ್ತದ. ರಸ್ತೆ ಇಲ್ಲ, ಲೈಟ್ ಇಲ್ಲ, ನಳ ಇಲ್ಲ, ಮತ್ತು ಬೋರಿ ಇದು ಇಲ್ರಿ, ಮೋರಿ ಇಲ್ಲ, ಮೋರಿ ನೀರು ನಿಂತು ದ್ವಾಮಿಗಳು ಭಾಳ ಆಗ್ಲತ್ತವ. ರಾತ್ರಿ ಅಂತೂ ದ್ವಾಮಿ ಮಚ್ಚದ ಇಲ್ಲ, ಮಕ್ಕಕ್ಕೆ ಆಗವಲ್ದು. ಹುಡುಗರಿಗೆ ಅಂತೂ ಶಾಲೆಗೆ ಹೋಗಿ ಬರಕ್ಕೆ ದಾರಿ ಇಲ್ರಿ, ಮುಂಜಾನೆ ಹೋಗಕ್ಕೆ ಸಾಯಂಕಾಲ ಬರ್ಬೇಕಂದ್ರೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡ್ಲಾತೀವಿ ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ. ಇದು ಆದಷ್ಟು ಜಲ್ದಿ ಪರಿಹಾರ ಕಂಡುಹಿಡ್ಬೇಕು ಜಿಲ್ಲಾಡಳಿತ ಮತ್ತು ಅನೇಕ ಸಲ ಜಿಲ್ಲಾಡಳಿತ ಮತ್ತು ನಗರಸಭೆಗೆ ನಾವು ಅದೇ ಮನವಿ ಕೊಟ್ಟಿವ್ರಿ. ಇನ್ನೊಂದು ಇದು ಬರೋದ್ರಿ ಅದ್ರದ್ದು ರೆಸ್ಪಾನ್ಸ್, ಅದಕ್ಕೆ ಆದಷ್ಟು ಜಲ್ದಿ ಇದಕ್ಕೆ ಪರಿಹಾರ ಕಂಡುಹಿಡಬೇಕು. ಸಾಕಷ್ಟು ಮನೆಗಳೇನದು ಎನ್ನೆ ಆದರೂ ಕೂಡ ಕಟ್ಟಿದ್ರು ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಯಾವೂ ಇವು ಸರ್ಕಾರ ಯಾವ್ದು ಮುಟ್ಲಿ ಏನದಂದ್ರೆ ಕುಡಿನೀರಾಗಿರ್ಬೋದು, ಚರಂಡಿ, ಲೈಟು ಮತ್ತು ಏನು ಲೈಟ್ ರೋಡ್ ಚರಂಡಿ ಯಾವಾಗಿಲ್ಲ. ಇದು ಇವ್ರ ನರಕಯಾತನ ನಾನು ನೋಡಿದ್ರೆ ಇದ್ರ ಇವ್ರು ಏನು ಯಾದಗಿರಿ ನಗರದಾಗ ಅದೋ ಬೆಲ್ಲೆ ಎಲ್ಲ ಹಳ್ಳಿಗ ಗುಡ್ಡಗಾಡ ಪ್ರದೇಶಕಾರ ಅಂತ ಕಂಡು ಬರ್ಲಕತ್ತದ. ಇಲ್ಲಿ ಬಂದು ನೋಡಿದ್ರೆ ಸೊಳ್ಳೆಗಳ ಹಾವಳಿ ಜಾಸ್ತಿ ಅದ. ಇಲ್ಲಿ ಕುಡಿನೀರಿನ ಸಮಸ್ಯೆ ಇರೋದ್ರಿಂದ ಇವರು ಸಾಕಷ್ಟು 2018 ಎಲ್ಲರಿಗೂ ಮನವಿ ಕೊಟ್ಟು ಬ್ಯಾಸತ್ತು ಹೋಗಿ ನನ್ನ ಹತ್ರ ಬಂದರು. ಆದರೆ ನಾನು ಶೀಘ್ರದಲ್ಲೇ ನಿಮ್ಮ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೋರಾಟ ಮಾಡೋಣ. ನೀವು ರೆಡಿ ಆಗಿರೋದಕ್ಕೆ ಇವತ್ತು ಎಚ್ಚರಿಕೆ ಗಂಟೆ ಕೊಡ್ಲಾಕತ್ತೀವಿ. ಇಷ್ಟರ ಮ್ಯಾಗ ಅವ್ರು ಮಾಡಿದ್ರು ಸರಿ, ಇದಾಗಲ್ಲಂದ್ರೆ ನೀವು ಅಷ್ಟಿರಲ್ಲ, ನಿಮ್ಮ ಸಂಘಟ ಇನ್ನ 20 ಪಟ್ಟು ಇಷ್ಟು ಜನ ತಂದು ಕೇಸಿ ಅಲ್ಲಿ ಬಂದು ಮಾಡಿ ಸಮಸ್ಯೆ ಪರಿಹಾರ ಮಾಡೋಂತಕ್ಕಂಥ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದ್ದೇನೆ. ನಿಜಾಮುದ್ದೀನ್ ಯಾದಗಿರಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.